ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಡಿಯೋ ಲೆಕ್ಚರ್ಸ್. ದಿಸ್ ಇಸ್ ಆನ್ ISR ಇನಿಷಿಯೇಟಿವ್ ಬೈ ಶಿವಾನಂದ ಶರ್ಮ ಮೆಮೋರಿಯಲ್ ಆರ್ವಿ ಕಾಲೇಜ್. SSM ಆರ್ವಿ ಕಾಲೇಜ್, ಒನ್ ಆಫ್ ದ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಸ್ ರನ್ ಬೈ ದ ಪ್ರೆಸ್ಟೀಜಿಯಸ್ ಆರ್ವಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಹ್ಯಾಸ್ ಕಮ್ ಅಪ್ ವಿತ್ ಅ ಯುನೀಕ್ ಇನಿಷಿಯೇಟಿವ್ ಟು ಎಂಗೇಜ್ ಸ್ಟೂಡೆಂಟ್ಸ್ ಅಟ್ ದ ಟೈಮ್ ಆಫ್ ದಿಸ್ ಅನ್ಫೋರ್ಸಿನ್ ಮೆಡಿಕಲ್ ಎಮರ್ಜೆನ್ಸಿ ಕಾಸ್ಡ್ ಬೈ ಕೊರೋನಾ ಔಟ್ ಬ್ರೇಕ್. As a socially responsible institution, we would like to connect academically with students to make good the losses caused. In this connection, I, Dr. Pratima Vijay of Department of Kannada, has posted a video on the subject Second Sem BBA and the topic Bhadrabahu Tirpu Part 2. Please watch the video till the end and like, share with your peer groups and subscribe to our YouTube channel. ಥ್ಯಾಂಕ್ ಯು. ಈಗಾಗಲೇ ಭದ್ರಬಾಹು ತೀರ್ಪು ಭಾಗ ಒಂದರಲ್ಲಿ ಕೃಷ್ಣ ನಕುಲ ಸಹದೇವರಿಗೆ ಏನಕ್ಕಾಗಿ ಮಂತ್ರಿ ಸ್ಥಾನ ಕೊಟ್ಟಿದ್ದೆ, ಅವರಿಗೇನಕ್ಕೆ ಕಾವಲುಗಾರ ಪಟ್ಟ ಕೊಟ್ಟಿಲ್ಲ, ಭೀಮ ಅರ್ಜುನರಿಗೆ ಏನಕ್ಕೆ ಕೊಟ್ಟಿದ್ದೆ ಎಂಬ ಸಮರ್ಥನೆಯನ್ನು ಮಾಡುವಲ್ಲಿ ನಾವು ಆ ಪದ್ಯವನ್ನು ನಿಲ್ಲಿಸಿದ್ವಿ. ಈಗ ಭದ್ರಬಾಹು ಭಾಗ ಎರಡರಲ್ಲಿ ಕೃಷ್ಣ ನೀಡಿದ ಸಮರ್ಥನೆಗೆ ಭೀಮ ಅರ್ಜುನರು ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಕೃಷ್ಣ ಹೇಳಿದ ಮಾತಿಗೆ ಭೀಮ ಅರ್ಜುನರು ವ್ಯಂಗ್ಯದಿಂದಲೇ ಉತ್ತರಿಸ್ತಾರೆ. ಹೌದು ಹೌದು, ತಪ್ಪಿಲ್ಲ, 15 ಆಕ್ಷೋಹಿಣಿ ಸೈನ್ಯವೆಲ್ಲ ಬಡಿದು ನಾಶ ಮಾಡಿದ್ದು ನಮ್ಮದೇ ತಪ್ಪೆಂದು ಕೃಷ್ಣನ ಮುಂದೆ ಹೇಳುವರು. ಭೀಮ ಅರ್ಜುನರ ಮಾತು ಕೇಳಿ ಕೃಷ್ಣ ಏನು ಏನಂದ್ರಿ, ನಿಮ್ಮಿಂದ 18 ಆಕ್ಷೋಹಿಣಿ ಸೈನ್ಯ ನಾಶವಾಯಿತಾ? ಅವರೆಲ್ಲರನ್ನೂ ನೀವೇ ಕೊಂದಿರಾ? ನಿಮ್ಮಿಂದಲೇ ಎಲ್ಲ ಸೈನ್ಯ ನಾಶವಾಯಿತೆಂದಿರಾ? ಓಹೋ, ತಮ್ಮಿಂದಲೇ ಎಲ್ಲ ಆಗಿದ್ದೆಂದು ಹೇಳುವುದು ಸಭ್ಯತೆ ಅಲ್ಲ ಭೀಮಾರ್ಜುನ. ಯಾವ ದೇವತೆಗಳಾಗಲಿ ಮಹಾರಾಜರಾಗಲಿ ತಮ್ಮನ್ನು ತಾವೇ ಯಾವತ್ತೂ ಬೆನ್ನು ತಟ್ಟಿಕೊಂಡಿಲ್ಲ. ಅಂತರದ್ರಲ್ಲಿ ತಮ್ಮನ್ನು ತಾವೇ ಬೆನ್ನು ತಟ್ಟಿಕೊಳ್ಳುವುದು ಒಳ್ಳೆ ವೀರರ ಲಕ್ಷಣನೂ ಅಲ್ಲ. ನಿಮ್ಮನ್ನು ನೀವೇ ಹೊಗಳಿಕೊಳ್ಳುತ್ತಾ ಅಹಂಭಾವದಿಂದ ಮಾತನಾಡಬೇಡಿ. ಯಾವುದೇ ಮನುಷ್ಯ ಏನೇ ಸಾಧನೆ ಮಾಡಿದರೂ ತನ್ನ ಸಾಧನೆಯನ್ನು ತಾನೇ ಹೊಗಳಿಕೊಳ್ಳುವುದು ಸರಿಯಲ್ಲ ಎಂಬ ಭಾವನೆಯಿಂದ ಕೃಷ್ಣ ಅವರಿಗೆ ತಿಳಿ ಹೇಳ್ತಾನೆ. ಕೃಷ್ಣನ ಮಾತು ಕೇಳಿದ ಭೀಮಾರ್ಜುನರು ಇದು ಅಹಂಭಾವದ ಮಾತುಗಳೇ ಎಂದು ಬೇಸರ ವ್ಯಕ್ತಪಡಿಸಿದರು. ಹಾಗಾದರೆ ಯುದ್ಧದಲ್ಲಿ ನಾವು ಕಾದಾಡಲಿಲ್ಲವೇ? ಹಾಗಿದ್ರೆ ಕೌರವರ ಸೈನ್ಯವನ್ನು ಧೂಳಿಪಟ ಮಾಡಿದವರು ನಾವಲ್ಲ ಅಂತಾದರೆ ಯಾರೆಂದು ನೀವೇ ಹೇಳಿ ಎಂದು ಅರ್ಜುನ ಕೃಷ್ಣನನ್ನು ಕೇಳುವನು. ಭೀಮನು ಅವನ ಮಾತಿಗೆ ಬೆಂಬಲ ನೀಡುತ್ತಾ ಅರ್ಜುನನ ಮಾತಿಗೆ ಸಂತೋಷವನ್ನು ವ್ಯಕ್ತಪಡಿಸುವನು. ಗುರು ದ್ರೋಣಾಚಾರ್ಯರು ಧರ್ಮರಾಯನನ್ನು ಸೆರೆಹಿಡಿದುಕೊಂಡು ಎಳ್ಕೊಂಡು ಹೋಗುವಾಗ ಆನೆಗೆ ಆನೆ, ಕುದುರೆಗೆ ಕುದುರೆ, ರಥಕ್ಕೆ ರಥವ ಹೊಡೆದು ಕಾದಾಡಿ ದ್ರೋಣಾಚಾರ್ಯರನ್ನು ಉರುಳಿಸಿದವರು ನಾವಲ್ಲವೇ ಎಂದು ಕೃಷ್ಣನನ್ನು ಕೇಳುತ್ತಾರೆ. ಹೀಗೆ ಭೀಮ ಅರ್ಜುನರ ಮಾತು ಕೇಳಿದ ಕೃಷ್ಣ ಯುದ್ಧದ ಸನ್ನಿವೇಶವನ್ನು ನೆನೆಸುತ್ತಾ ಇದ್ದಾಗ ತಮ್ಮಿಂದಲೇ ಯುದ್ಧದಲ್ಲಿ ವಿಜಯ ಸಿಕ್ಕಿತ್ತೆಂದು ತಾವೇ ಹೆಮ್ಮೆ ಪಟ್ಟುಕೊಳ್ಳುತ್ತಿದ್ದ ಈ ಭೀಮ ಅರ್ಜುನರನ್ನು ಕೃಷ್ಣ ನಿಜವಾದ ಪರಾಕ್ರಮಿಗಳು ಯಾರೆಂದು ತೀರ್ಮಾನ ಮಾಡಲು ರಣರಂಗಕ್ಕೆ ಎಲ್ಲ ಪಾಂಡವರ ಜೊತೆಗೆ ತಂಗಿ ದ್ರೌಪದಿಯನ್ನು ಕರೆದೊಯ್ಯುವನು. ಯಾರ್ಯಾರು ಏನೇನು ಪರಾಕ್ರಮ ತೋರಿದರೆಂದು ಈ ಯುದ್ಧವನ್ನು ನೋಡಿದವರ ಬಾಯಿಂದ ನಿಜವಾದ ಪರಾಕ್ರಮಿಗಳು ಯಾರೆಂದು ತಿಳಿಸುವುದಾಗಿ ರಣಗಂಬದ ಹತ್ತಿರ ಕರೆದುಕೊಂಡು ಹೋಗಿ ನಿಲ್ಲುವನು. ರಣಗಂಬದ ಮುಂದೆ ನಿಂತು ರಣಗಂಬದ ತುದಿಯಲ್ಲಿ ಕೇವಲ ಶಿರ ಮಾತ್ರವಿದ್ದ ಭೀಮನ ಮಗನಾದ ಭದ್ರಬಾಹು ಕುಮಾರನನ್ನು ಜೋರಾಗಿ ಕೃಷ್ಣ ಕೂಗುವನು. ಭದ್ರಬಾಹು ಶಿರವಿಲ್ಲದ ಮುಂಡದವನಾಗಿದ್ದು ರಣರಂಗದಲ್ಲಿ ನಡೆದ ಯುದ್ಧ ಸನ್ನಿವೇಶವನ್ನು ಕಣ್ಣಾರೆ ಕಂಡವನು. ಅವನ ಹತ್ತಿರ ಯುದ್ಧದ ನಿಜವಾದ ವೀರಾದಿವೀರರು ಯಾರೆಂದು ಕೃಷ್ಣ ಪ್ರಶ್ನಿಸುವನು. ನೋಡಪ್ಪ ಭದ್ರಬಾಹು, ಇಲ್ಲಿ ನಿನ್ನ ಮುಂದೆ ನಿಮ್ಮ ದೊಡ್ಡಪ್ಪ, ಚಿಕ್ಕಪ್ಪ, ನಿಮ್ಮಪ್ಪ ಎಲ್ಲರೂ ಇದ್ದಾರೆ. ನಿಮ್ಮ ತಾಯಿ ರೂಪದಲ್ಲಿ ದ್ರೌಪದಿಯೂ ಇದ್ದಾರೆ. ಈಗ ನೀನು ಸುಳ್ಳು ಹೇಳಲಾಗದು. 18 ದಿನಗಳ ಕಾಲ ನಡೆದ ಯುದ್ಧದಲ್ಲಿ ಭಾಗವಹಿಸಿದ ವೀರರು, ಗೆದ್ದವರು, ಸೋತವರು ಎಲ್ಲವನ್ನೂ ಕಂಡವನು ನೀನು.
ಅದೆಲ್ಲವನ್ನು ವಿವರವಾಗಿ ತಿಳಿಸು ಎನ್ನುತ್ತಾ ಪಾಂಡವರ ಮನಸ್ಸಿನಲ್ಲಿರುವ ಗೊಂದಲವನ್ನು ನಿವಾರಣೆ ಮಾಡಲು ಯುದ್ಧದ ಪ್ರತಿಯೊಂದು ಘಟನೆಗಳನ್ನು ಕಣ್ಣಾರೆ ಕಂಡ ಭದ್ರಬಾಹು ಕುರಿತು ಕೃಷ್ಣ ಪ್ರಶ್ನಿಸುವನು. ಕೃಷ್ಣನು ಕೇಳಿದ ಪ್ರಶ್ನೆಗೆ ಭದ್ರಬಾಹು ಹೀಗೆ ಉತ್ತರಿಸುವನು. ಸ್ವಾಮಿ, ನೀವು ಕೇಳಿದ ಪ್ರಶ್ನೆಗೆ ಈ ನಿಮ್ಮ ಭಕ್ತನಾದ ಭದ್ರಬಾಹು ಇಷ್ಟು ದಿನಗಳಿಂದ, ಅಂದರೆ ಬೆಳಗ್ಗೆಯಿಂದ ಸಂಜೆಯವರೆಗೆ ನಡೆದ ಘಟನೆಯನ್ನು ಯಾವುದನ್ನೂ ತಪ್ಪಿಸದಂತೆ ನಿಮಗೆ ಒಪ್ಪಿಸುತ್ತೇನೆ. ಕೌರವರ ಮತ್ತು ಪಾಂಡವರ ನಡುವೆ ಯುದ್ಧ ನಡೆಯುತ್ತಿರುವಾಗ ಎರಡೂ ಸೈನ್ಯಗಳ ಮಧ್ಯೆ ದ್ರೌಪದಿ ದೇವಿ ಬಂದು ನಿಲ್ಲುತ್ತಿದ್ದಳು. ನೋಡು ನೋಡುತ್ತಿದ್ದಂತೆ ಬ್ರಹ್ಮ, ವಿಷ್ಣು, ರುದ್ರ, ದೇವೇಂದ್ರ, ಕುಬೇರ, ವಾಯುದೇವ, ಅಗ್ನಿದೇವ, ಅಷ್ಟದಿಕ್ಪಾಲಕರು, ಗಂಧರ್ವ, ಕಿನ್ನರ, ಅಪ್ಸರ, ಕಿಂಪುರುಷ, ಲಕ್ಷ್ಮಿ, ಸರಸ್ವತಿ, ಗೌರಿ ಎಲ್ಲರೂ ಬಂದು ಆಕೆಯಲ್ಲಿ ಸೇರಲಾಗಿ ಅಲ್ಲಿಯವರೆಗೆ ತಾಯಿ ದ್ರೌಪದಿಯಾಗಿದ್ದವಳು ಮಹಾಕಾಳಿಯಾಗುತ್ತಿದ್ದಳು. ಆ ಕಾಳಿ ಸ್ವರೂಪ ಹೇಗಿತ್ತೆಂಬುದು ಹೇಳಲಾಗದು ಸ್ವಾಮಿ. ತಾಯಿ ದ್ರೌಪದಿ ಕಾಳಿ ಸ್ವರೂಪ ತಾಳುತ್ತಿದ್ದಂತೆ 8 ಭುಜ 16 ಕೈಗಳಿಂದ ಕೂಡಿದ ಉಗ್ರ ದೇವತೆಯಾಗಿ ರಣರಂಗದಲ್ಲಿ ನಿಂತ ಆಕೆ ಕೇಕೆ ಹಾಕುತ್ತಾ ಕಿರುಚುತ್ತಾ ಆಕ್ಷೋಹಿಣಿ ಸೈನ್ಯವನ್ನು ಕೆಂಗಣಿನಿಂದ ನೋಡುತ್ತಿದ್ದಳು. ಒಂದೊಂದು ಕೈಯಲ್ಲಿ ಒಂದೊಂದು ಆಯುಧ ಧರಿಸಿದ ಈಕೆ ರಣರಂಗಕ್ಕೆ ಬಂದು ಒಂದು ಆಕ್ಷೋಹಿಣಿ ಸೈನ್ಯವನ್ನು ನುಂಗಿ ಇದ್ದಕ್ಕಿದ್ದಂತೆ ಮಾಯವಾಗುತ್ತಿದ್ದಳು. ನೋಡಿ ಸ್ವಾಮಿ, ಇದು ನಾನು ಬೆಳಗ್ಗೆಯಿಂದ ಸಂಜೆಯವರೆಗೆ ಕಂಡಂಥ ಯುದ್ಧದ ಸನ್ನಿವೇಶ. ಆ ಯುದ್ಧದಲ್ಲಿ ದೊಡ್ಡಪ್ಪ, ಚಿಕ್ಕಪ್ಪ ಮತ್ತು ನನ್ನ ತಂದೆಯವರಾದ ಭೀಮ ಕೂಡ ಅದರಲ್ಲಿ ಭಾಗವಹಿಸಿದ್ದರು. ಇವರು ಯುದ್ಧ ಮಾಡುತ್ತಿದ್ದರೂ ನಿಜವಾಗಿ ಯುದ್ಧದ ವಿಜಯಕ್ಕೆ ಕಾರಣರಾದವರು ತ್ರಿಮೂರ್ತಿಗಳ ತಾಯಿಯಾದ ಆದಿಶಕ್ತಿಯೇ ಹೊರತು ಅನ್ಯರಲ್ಲ ಎಂದು ಹೇಳಿ ಭದ್ರಬಾಹು ಸುಮ್ಮನಾದನು. ಹೀಗೆ ಭದ್ರಬಾಹು ಸುಮ್ಮನಾಗುತ್ತಿದ್ದಂತೆ ಪರಮಾತ್ಮ ಕಿರುನಗೆ ಬೀರುತ್ತಾ, ಭೀಮಾರ್ಜುನರೇ ಹೇಳಿ, ಈ ತೀರ್ಪು ಕೊಟ್ಟವರು ಬೇರೆ ಯಾರೂ ಅಲ್ಲ, ನಿಮ್ಮ ವಂಶದಲ್ಲಿ ಹುಟ್ಟಿದ ಭೀಮನ ಮಗ ಭದ್ರಬಾಹು. ಅವನ ಹೇಳಿಕೆಯಲ್ಲಿ ಯಾವ ಪಕ್ಷಪಾತವೂ ಇಲ್ಲ. ಅವನು ತಾನು ಕಂಡ ಸಂಗತಿಗಳನ್ನು ಕಂಡ ಹಾಗೆ ಹೇಳುತ್ತಿದ್ದಾನೆ. ಅವನ ಮಾತನ್ನು ನೀವೆಲ್ಲ ಒಪ್ಪಿಕೊಳ್ಳುವಿರಲ್ಲ ಎಂದು ಕೃಷ್ಣ ಕೇಳುವನು. ಹೀಗೆ ಭದ್ರಬಾಹುವಿನ ಮಾತನ್ನು ಎಲ್ಲರೂ ಒಪ್ಪಿದರು. ಆದರೆ ಭೀಮಾರ್ಜುನರು ಮಾತ್ರ ಅಷ್ಟು ಒಪ್ಪಿಗೆ ನೀಡಲಿಲ್ಲ. ಆಗ ಭದ್ರಬಾಹು ಕೃಷ್ಣನಿಗೆ, ಪರಮಾತ್ಮ ಮುಂದೆ ನಾನೇನು ಮಾಡಬೇಕೆಂದು ಕೇಳಿದಾಗ, ಕೃಷ್ಣ, ಬಾಲಕ, ಭದ್ರಬಾಹು ನೀನೊಬ್ಬನೇ ಮಹಾಭಕ್ತ, 3 ಕೋಟಿ ದೇವತೆಗಳ ದರ್ಶನ ಮಾಡಿದೀಯ, ತ್ರಿಮೂರ್ತಿಗಳ ಕಂಡವನು, ಮಹಾಕಾಳಿ ದರ್ಶನ ಪಡೆದಿರುವೆ. ನೀನು ಅದೃಷ್ಟವಂತನಾಗಿರುವುದರಿಂದ ನಿನ್ನ ದಿವ್ಯ ದೃಷ್ಟಿಯಿಂದ ನಿನಗೆ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ ಎಂದು ತಿಳಿಸಿದನು. ನೀನು ಜಗತ್ತಿನಲ್ಲಿ ಒಂದು ದೃಷ್ಟಿಗೊಂಬೆಯಂತಿದ್ದು ಪ್ರತಿಯೊಬ್ಬರೂ ತಮ್ಮ ಮನೆ, ಗದ್ದೆ, ತೋಟಗಳಲ್ಲಿ ನಿನ್ನ ಸ್ಥಾಪನೆ ಮಾಡಿ ನಿನ್ನ ದರ್ಶನ ಪಡೆದು ಅವರಿಗೆ ಒಳ್ಳೆಯದಾಗುವಂತಾಗಲಿ ಎಂದು ಹಾರೈಸುವನು. ಹೀಗೆ ಪರಮಾತ್ಮನ ಮಾತ ಕೇಳಿ ಭದ್ರಬಾಹು ಸಂತೋಷಗೊಂಡು ಗರುಡಗಂಬದ ಮೇಲೆ ಕೇವಲ ಶಿರ ಹೊತ್ತಿದ್ದ ಭದ್ರಬಾಹು ತನ್ನ ಆತ್ಮವನ್ನು ಬಿಟ್ಟನು. ಅವನ ತಲೆಯನ್ನು ತಂದು ಕೋಟೆಯ ಬಾಗಿಲಲ್ಲಿ ದೃಷ್ಟಿಯ ಮುಖವೆಂದು ಹೇಳಿ ತಂದು ಇಟ್ಟರು. ಅಂದಿನಿಂದ ಇಂದಿನವರೆಗೂ ಭದ್ರಬಾಹು ದೃಷ್ಟಿಗೊಂಬೆಯಾಗಿ ಎಲ್ಲೆಡೆ ಗೋಚರಿಸುತ್ತಿದ್ದಾರೆ. ಇತ್ತ ಕಡೆ ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಮುಖವನ್ನು ನೋಡಿ, ಭದ್ರಬಾಹು ಕೊಟ್ಟ ತೀರ್ಪು ನಿಮಗೆಲ್ಲ ಒಪ್ಪಿಗೆ ಆಗಿದೆ ತಾನೆ ಎಂದು ಪ್ರಶ್ನಿಸಿದಾಗ ಭೀಮ ಅರ್ಜುನರು ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಪಿಗೆ ನೀಡುವರು. ಅಲ್ಲಿಂದ ಹೊರಟ ಪರಮಾತ್ಮನ ಕೈ ಮುಗಿದು ಕಳುಹಿಸಿಕೊಡುವರು. ಹೀಗೆ ಪ್ರತಿಭೆ ವ್ಯಕ್ತಿಯಲ್ಲಿ ವಿನಯವಂತಿಕೆಯನ್ನು ಬೆಳೆಸುವಂತಿರಬೇಕು. ಇರುವ ಶಕ್ತಿ ಅಧಿಕವಾದಷ್ಟು ನಮ್ಮಲ್ಲಿ ಬಾಗುವ ಗುಣ ಹೆಚ್ಚಾದಷ್ಟು ಅಂಥ ವ್ಯಕ್ತಿ ಸಮಾಜದಲ್ಲಿ ಬಹು ಜನರಿಂದ ಗೌರವಕ್ಕೆ ಪಾತ್ರನಾಗುತ್ತಾನೆ. ಭೀಮ ಅರ್ಜುನರು ಪರಾಕ್ರಮಿಗಳಂತೂ ಹೌದು, ಆದರೆ ಅವರ ಶೌರ್ಯವು ಅವರಿಗೆ ಅರಿವಿಲ್ಲದಂತೆ ಸೊಕ್ಕಿನ ಭಾವನೆಯನ್ನು ಉಂಟು ಮಾಡಿರುವುದು ನಾವು ಕಂಡಂಥ ಸಂಗತಿ. ಮಹಾಭಾರತ ಯುದ್ಧದಲ್ಲಿ ತಾವೇ ನಿಜವಾದ ಪರಾಕ್ರಮಿಗಳಾಗಿದ್ದು ತಮ್ಮಿಂದಾಗಿಯೇ ಕೌರವರು ಸೋತು ಸುಣ್ಣರಾದರೆಂಬ ಭಾವನೆ ಭೀಮ ಅರ್ಜುನರದ್ದು.
ಅದಕ್ಕಾಗಿ ನಮಗೆ ಯೋಗ್ಯವಾದ ರಾಜಕೀಯ ಸ್ಥಾನಮಾನಗಳು ಸಿಗದೆಂಬ ಅಸಮಾಧಾನವಿದ್ದು ಅದನ್ನು ಕೃಷ್ಣನ ಮುಂದೆ ವ್ಯಕ್ತಪಡಿಸ್ತಾರೆ. ಆದರೆ ಇವರಲ್ಲಿದ್ದ ಅಹಂಕಾರವನ್ನು ದೂರ ಮಾಡಲು ಬಯಸಿದ್ದ ಕೃಷ್ಣ ರಣರಂಗಕ್ಕೆ ಕರೆದೊಯ್ತಾನೆ. ಗರುಡಗಂಬದ ಮೇಲಿದ್ದ ಭದ್ರಬಾಹು ತಾನು ಕಂಡ ಸಂಗತಿಗಳನ್ನೆಲ್ಲ ಹೇಳಿದಾಗ, ನೀವು ಯುದ್ಧ ಮಾಡಿದರೂ ನಿಜವಾಗಿ ಪಾಂಡವರಿಗೆ ಜಯವಾಗಲು ದ್ರೌಪದಿಯೇ ಕಾರಣವೆನ್ನುತ್ತಾನೆ. ಆಕೆಯಲ್ಲಿ 3 ಕೋಟಿ ದೇವಾನುದೇವತೆಗಳೆಲ್ಲ ಸೇರಿ ಆದಿಶಕ್ತಿಯಾದ ಆಕೆಯಿಂದಲೇ ನೀವು ವಿಜಯಿಗಳಾಗಲು ಸಾಧ್ಯವಾಯಿತೇ ವಿನಃ ನಿಮ್ಮ ಕಾರಣದಿಂದಲ್ಲವೆಂಬ ಅರಿವಿನೊಂದಿಗೆ ಅವರಲ್ಲಿದ್ದ ಅಹಂಕಾರವನ್ನು ಭದ್ರಬಾಹು ನಿವಾರಿಸ್ತಾನೆ. ಇಲ್ಲಿಯ ಮಹಾಭಾರತ ಜನಪದ ಪ್ರತಿಭೆಯಾಗಿದ್ದು ಒಂದು ಚರಿತ್ರೆಯಾಗಿ ನೋಡುವುದಕ್ಕಿಂತ ಮಾನವನ ಇತಿಹಾಸದ ಕಥೆಯಾಗಿ ನೋಡಬೇಕಾಗ್ತದೆ. ನಾವಿಲ್ಲಿ ದೊಡ್ಡವರೆನಿಸಿಕೊಂಡವರಲ್ಲೂ ಕೂಡ ಚಿಕ್ಕ ಸ್ವಭಾವಗಳು ಹುದುಗಿದ್ದು ಅವು ಕೆಲವೊಮ್ಮೆ ಹೊರಹೊಮ್ಮುವುದುಂಟು. ಅವರಿಗೂ ಅಧಿಕಾರದ ಅಮಲೇರಿದ್ದು ಅದಕ್ಕಾಗಿ ಒಡ ಹುಟ್ಟಿದವರೊಡನೆ ತೋರುವ ಅಸಮಾಧಾನ ಸಮಕಾಲೀನ ಜಗತ್ತಿನ ಸ್ವಭಾವಕ್ಕೆ ಕನ್ನಡಿ ಹಿಡಿದಂತಿದೆ. ತಾವಿದ್ದ ಕಾರಣದಿಂದಲೇ ಪಾಂಡವರಾದ ತಾವು ವಿಜಯ ಗಳಿಸಲು ಸಾಧ್ಯವಾಯಿತೆಂದು ಯೋಚಿಸುವ ಇವರದ್ದು ಅಹಂಕಾರದ ಪರಮಾವಧಿ. ಆದರೆ ನಿಜವಾಗಿ ಯುದ್ಧದ ವಿಜಯಕ್ಕೆ ಕಾರಣವಾಗಿದ್ದು ಪರಾಕ್ರಮವಾಗದೆ ಆದಿಶಕ್ತಿಯ ಹೋರಾಟದ ಫಲವೇ ಕಾರಣವೆಂದು ಪ್ರತ್ಯಕ್ಷ ಸಾಕ್ಷಿಯಾದ ಭೀಮನ ಮಗನಾದ ಭದ್ರಬಾಹು ನೀಡುವ ತೀರ್ಪು ಅದ್ಭುತವಾದ ಕಲ್ಪನೆಯಾಗಿದೆ ಎಂದು ಹೇಳುತ್ತಾ ಇಲ್ಲಿಗೆ ಈ ಅಧ್ಯಾಯವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಧನ್ಯವಾದಗಳು.